ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆ ಏನು, ಕ್ಷೇತ್ರದ ಜನರ ನಾಡಿಮಿಡಿತ ಏನು, ಅವಲೋಕನ ಅನಾವರಣ ಕ್ಷೇತ್ರ ದರ್ಶನ. ಇದು ನ್ಯೂಸ್ 18 ಕನ್ನಡದ ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ. ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿಶನ್ ಶೆಟ್ಟಿ. ಒಂದೆಡೆ ವಿಶಾಲವಾದ ಅರಬ್ಬಿ ಸಮುದ್ರ, ಮತ್ತೊಂದು ಕಡೆ ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ಮಂಗಳೂರು ನಗರ. ಮಂಗಳೂರು ನಗರದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್. ಮೊದಲ ಬಾರಿಗೆ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ರ 5 ವರ್ಷಗಳ ರಿಪೋರ್ಟ್ ಕಾರ್ಡನ್ನು ಇವತ್ತು ನಾವು ಜನ ಮನ ಮತ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀವಿ. ಒಂದೆಡೆ ಸ್ಮಾರ್ಟ್ ಸಿಟಿ ಕೆಲಸ ಬರದಿಂದ ಸಾಕ್ತಾ ಇದ್ರೆ, ಮತ್ತೊಂದೆಡೆ ಹಲವು ನ್ಯೂನ್ಯತೆಗಳ, ಹಲವು ಆರೋಪಗಳ ಜವಾಬ್ದಾರಿಯನ್ನು ಕೂಡ ಜನ ಶಾಸಕರ ಮೇಲೆ ಹಾಕಿದ್ದಾರೆ. ಹಾಗಾದರೆ ಇವತ್ತಿನ ಜನ ಮನ ಮತ ಕಾರ್ಯಕ್ರಮದಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಿನ್ನೋಟ ಮತ್ತು ಮುನ್ನೋಟವನ್ನು ನೋಡ್ಕೊಂಡು ಬರೋಣ, ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ವೇದವ್ಯಾಸ ಕಾಮತ್ ಮಂಗಳೂರು ದಕ್ಷಿಣ ಕ್ಷೇತ್ರದ ಪ್ರಸ್ತುತ ಶಾಸಕರು. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯನ್ನು ಒಳಗೊಂಡ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಇರೋದು ಅತಿ ಹೆಚ್ಚು ಸುಶಿಕ್ಷಿತರೇ ಆಗಿದ್ದಾರೆ. ಸ್ಮಾರ್ಟ್ ಸಿಟಿ ಕೆಲಸ ನಡೀತಾ ಇರುವಂತಹ ಮಂಗಳೂರು ನಗರದ ಪಾಲಿಟಿಕ್ಸ್ ಜೀರ್ಣಿಸಿಕೊಳ್ಳೋದು ಕಷ್ಟ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣರದ್ದೇ ಪ್ರಾಬಲ್ಯ. ಸುಮಾರು 40,000 ಮಂದಿ ಗೌಡ ಸಾರಸ್ವತ ಬ್ರಾಹ್ಮಣರು, ಉಳಿದಂತೆ ಕ್ರಿಶ್ಚಿಯನ್ನರು 35,000, ಬಂಡ್ಸ್ 25,000, ಮುಸ್ಲಿಮರು 22,000, ಬಿಲ್ಲವರು 23,000, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು 12,000 ಹಾಗೂ ಮೊಗವೀರ ಸಮುದಾಯದ 10,000 ಮತಗಳಿವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಹೆಚ್ಚು. ಒಟ್ಟು ಮತದಾರರು 240,057, ಅದರಲ್ಲಿ ಪುರುಷರು 115,017 ಹಾಗೂ ಮಹಿಳೆಯರು 125,040. ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ ಕಾಮತ್ ಬಿಜೆಪಿ ಶಾಸಕ ಸ್ಥಾನದ ಆಕಾಂಕ್ಷಿ. ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಜೆಆರ್ ಲೋಬು, ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಐವಾನ್ ಡಿಸೋಜಾ ಮತ್ತು ಬಿಲ್ಲವ ಮುಖಂಡ ಪದ್ಮರಾಜ್ ಕುದ್ರೋಳಿ ಟಿಕೆಟ್ ಪೈಪೋಟಿಯಲ್ಲಿದ್ದಾರೆ. ಮಂಗಳೂರು ನಗರದ ಸ್ವಚ್ಛತೆಗೆ ಮೊದಲ ಆದ್ಯತೆ ಸಿಗಬೇಕಾಗಿದೆ. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಬೇಕಾಗಿದೆ. ರಸ್ತೆಗಳ ಅಗಲೀಕರಣ ಮಾಡಿ ವಾರ್ಡ್ಗಳಿಗೆ ರಸ್ತೆ ಸಂಪರ್ಕ ಆಗಬೇಕಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರದ ಸೌಂದರ್ಯೀಕರಣಕ್ಕೆ ಆದ್ಯತೆ ಸಿಕ್ಕಿದೆ. ಮಂಗಳೂರಿನ ಮೀನುಗಾರಿಕಾ ಬಂದರು ವಿಸ್ತರಣೆ ಯೋಜನೆ ಆಗಬೇಕು. ಹಾಗೆ ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಪಾರ್ಕಿಂಗ್ ಕಟ್ಟಡ ಕಾಮಗಾರಿ ಆಗಬೇಕು. ಮಂಗಳೂರು ಸೆಂಟ್ರಲ್ ಮಾರುಕಟ್ಟೆ ಕಾಮಗಾರಿ ಭಾರಿ ವಿಳಂಬ ಆಗ್ತಾ ಇದೆ, ಅದು ಶೀಘ್ರಗೊಳ್ಳಬೇಕು. ಅಸಮರ್ಪಕ ಚರಂಡಿ ವ್ಯವಸ್ಥೆ ಸುಧಾರಣೆ ಆಗಬೇಕು. ನಗರದಲ್ಲಿ ವಾಹನ ದಟ್ಟಣೆ, ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಕರಾವಳಿಯ ಆರ್ಥಿಕತೆಯ ಜೀವನಾಡಿ ಅದು ಮತ್ಸ್ಯೋದ್ಯಮ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಮೀನುಗಾರಿಕಾ ಬಂದರಿನಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳ್ಳಂ ಬೆಳಗ್ಗೆ ಸಾಕಷ್ಟು ಮಂದಿ ಇಲ್ಲಿ ಮೀನುಗಳನ್ನು ಅನ್ಲೋಡ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಬೋಟ್ ಮಾಲಕರು ಕೂಡ ಇದ್ದಾರೆ, ಮೀನುಗಾರರು ಕೂಡ ಇದ್ದಾರೆ. ಸಾಕಷ್ಟು ಉದ್ಯಮವನ್ನು ಇಲ್ಲಿ ಹೊಂದಿರುವಂಥದ್ದು ಮತ್ತು 2,000 ಹೆಚ್ಚು ಜನ ಕಾರ್ಮಿಕರು ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿಲ್ಲ ಮತ್ತು ಅತಿ ಹೆಚ್ಚಾಗಿ ಆರ್ಥಿಕತೆಯನ್ನು ನಂಬಿರುವಂಥದ್ದೇ ಮತ್ಸ್ಯೋದ್ಯಮ. ಹಾಗಾಗಿ ಮೀನುಗಾರಿಕಾ ಬಂದರಿನಲ್ಲಿ ಸಾಕಷ್ಟು ಅವ್ಯವಸ್ಥೆಗಳು ಕೂಡಿದೆ ಎಂಬ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ನೀವು ಗಮನಿಸಿರುವುದು ಮೀನುಗಾರಿಕಾ ಜೆಟ್ಟಿ ಈಗ ಸಂಪೂರ್ಣ ಕುಸಿಯುವಂತಹ ಭೀತಿಯಲ್ಲಿ ಕೂಡ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇದ್ದೀರಿ. ಸ್ವಲ್ಪ ದಿನ ಕಳೆದರೆ ಇದು ಕಡಲು ಪಾಳಾಗುವಂತಹ ಭೀತಿ ಕೂಡ ಇರುವಂಥದ್ದು. ಯಾಕೆಂದರೆ ಇಷ್ಟು ಸಣ್ಣ ವ್ಯಾಪ್ತಿಯಲ್ಲಿ 1,000 ಬೋಟುಗಳು ಕೂಡ ಲಂಗರ ಆಗುವಂಥ ಅನಿವಾರ್ಯತೆ ಕೂಡ ಇರುವಂಥದ್ದು. ಹೊಸ ಜೆಟ್ಟಿಯನ್ನು ನಿರ್ಮಾಣ ಮಾಡಬೇಕನ್ನು ಹೇಳಿ ಸಾಕಷ್ಟು ಕಾಲದಿಂದ ಇಲ್ಲಿ ಮೀನುಗಾರರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಸರ್ಕಾರ ಇದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ನಮ್ಮ ಜೊತೆ ಬೋಟ್ ಮಾಲಕರು ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಏನಿದೆ ಇಲ್ಲಿ ಅವ್ಯವಸ್ಥೆ ಮತ್ತು ಎಷ್ಟು ಪ್ರಮಾಣದ ಸರ್ಕಾರದಿಂದ ಒತ್ತಾಯವನ್ನು ಮಾಡ್ತಾ ಇದ್ರೆ ಇಲ್ಲಿ ನೂತನ ಜೆಟ್ಟಿಗಾಗಿ? ಇವಾಗ ನಮ್ಮ ಈ ವ್ಯವಸ್ಥೆ ನೀವೇ ನೋಡ್ತಿದ್ದೀರಿ, ಎಲ್ಲ ಬಿರುಕೆಲ್ಲ ಬಿದ್ದು ಇದು ಒಂದು 25 ಅಲ್ಲ ಒಂದು 50 ವರ್ಷ ಮುಂಚಿನದೇ ಡಾಕ್.
ಇವಾಗ ನಮ್ಮ ಬೋಟ್ಗಳೆಲ್ಲ ಇವಾಗ ನೋಡಿ ಇಷ್ಟಿಷ್ಟು ದೊಡ್ಡ ಬೋಟ್ಗಳಿಗೆ ಅಲ್ಲಿಂದ ಇಳಿದು ಇಲ್ಲಿ ತನಕ ಯು ಕಾಂಟ್ ಸಿ. ಇವಾಗ ನಾವು ಈ ವ್ಯವಸ್ಥೆಗಳನ್ನ ನೋಡಿಕೊಂಡು ಎಲ್ಲ ಬೋಟ್ಗಳನ್ನ ಹಂಗಾಗಿ ಇಟ್ಟಿದ್ಕೊಂಡಿದ್ದೀವಿ. 1400 ಮೇಲೆ ಬೋಟ್ ಇದೆ ಅಲ್ಲಿ. ಇವಾಗ ನಮ್ಮ ಫಿಷರೀಸ್ಗೆ ಇದನ್ನು ಫಸ್ಟ್ ಮತ್ತು ಸೆಕೆಂಡ್ ಸೀಸನ್ ಕೊಟ್ಟಿದ್ದಾರೆ. ಈಗ ಥರ್ಡ್ ಸ್ಟೇಜ್ ಮಾಡೋಕ್ಕೆ 2009 ನಾವು ಒದ್ದಾಡ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀವಿ ಜೆಟ್ಟಿ ಫುಲ್ ಕುಸಿಯುವ ಹಂತದಲ್ಲಿರುವಂಥದ್ದು, ಮುಂದೆ ಹೀಗಾದರೆ ಏನು ಗತಿ ಅಂತ ಈಗ ಮೀನು ನೋಡಿ. ನಾವು ನಮಗೆ ಯಾರತ್ತೆ ಏನಂತ ಬೇಡ್ಕೊಳ್ಳೋದು? ನಾವು ಗೌರ್ಮೆಂಟ್ ಹತ್ರ ಬೇಡಿ ಬೇಡಿ ಸಾಕಾಗ್ಬಿಟ್ಟಿದೆ. ಯಾವಾಗ ಗೌರ್ಮೆಂಟ್ ಬಂದರೂ ನಾವು ಬೇಡೋದು ಎಷ್ಟು ಕೆಲಸವಿನ ನೋಡಿ. ನಮಗೆ ಬೇಜಾರು ಏನಂತ ಹೇಳಿದ್ರೆ, ಮಂಗಳೂರಲ್ಲಿ ಒಂದು ಡಾಕ್ ಇವಾಗ ಇದು ಕುಸಿದೆ ಅಲ್ಲ, ಅಲ್ಲಿ ಕುಸಿದೆ ಹೋಗಿದೆ, ಅಲ್ಲಿ ಬೋಟ್ ಹಿಡಿಯೋಕೆ ಆಗ್ತಿಲ್ಲ. ಈ ಕಡೆ ನೋಡಿ ಈ ಕಡೆ ಕುಸಿದು ಹೋಗಿದೆ, ಅದನ್ನು ಬೋಟ್ ಹಿಡಿಯೋಕೆ ಆಗಲ್ಲ ಅಲ್ಲೆಲ್ಲ. ಬಟ್ ನಾವು ಯಾರು ತೆಗೆದುಕೊಳ್ಳೋದು? ಹೇಳೋದನ್ನು ಹೇಳಿದ್ದೀವಿ, ಪೇಪರ್ಸ್ ಮುಖಾಂತರಗಳು ತಿಳಿಸಿದ್ದೀವಿ, ಡೈರೆಕ್ಟರ್ ಮುಖಾಂತರ ಮೀಟಿಂಗ್ ಮಾಡಿದ್ವಿ. ಆದರೆ ಬೇಜಾರು ಏನಂತ ಹೇಳಿದ್ರೆ, ಮಂಗಳೂರಿಗೆ ಖಾಲಿ 1 ರೂಪಾಯಿ ಕೊಡೋದೆ, ಉಡುಪಿ ಕ್ಷೇತ್ರಕ್ಕೆ 450 ಕೋಟಿ ಕೊಟ್ಟಿದ್ದಾರೆ. ಅಲ್ಲೇ ಒಳ್ಳೆ ವಿಷಯ, ಅಲ್ಲಿ ಅಭಿವೃದ್ಧಿ ಮಾಡೋದು ಒಳ್ಳೆ ವಿಷಯ. ಬಟ್ ಅದು ಏನಾಗಿದೆ ಅಂದರೆ, ಮಲ್ಪೆ 6 ಸ್ಟೇಜಿಗೆ ತನಕ ಆಗಿದೆ, ನಮ್ಮ ಮಂಗಳೂರು ಯಾಕೆ 2 ಸ್ಟೇಜಲ್ಲಿರೋದು? 3rd ಸ್ಟೇಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಯಾಕೆ ಆಗಬಾರ್ದು? ನಾವೇನು ಮಂಗಳೂರು ಅವ್ರ ಮನುಷ್ಯರಲ್ವಾ, ಇಲ್ಲಿ ದುಡಿಯೋರಲ್ಲ? ಇದು ಈ ರೀತಿ ತಾರತಮ್ಯ ಯಾವತ್ತು ಮಾಡಬಾರ್ದು ಸರ್ಕಾರ. ನಮ್ಮ ಆಸೆ ಏನಂತ ಹೇಳಿದ್ರೆ, ಇವಾಗಾದರೂ ಎಚ್ಚೆತ್ತುಕೊಂಡು ಇಮಿಡಿಯೇಟ್ ಆಗಿ ಹೊಸ ಒಂದು ಯೋಜನೆ ಮಾಡಿ ಆ 3rd ಸ್ಟೇಜಿಂದ ಹಿಡಿದು 6th ಸ್ಟೇಜಿಗೆ ಪ್ಲಾನ್ ಮಾಡಿ ನಮ್ಮ ಇಲ್ಲಿ ಮೀನುಗಾರರು ಬದುಕಿಸಬೇಕಂತ ನಮ್ಮೊಂದು ವಿನಂತಿ. ಬರ್ತಾರಾ ಶಾಸಕರು, ರಾಜಕಾರಣಿಗಳು? ಯಾವ ಶಾಸಕರು ಬಂದು ಫಿಷರ್ಮೆನ್ ಅವರ ಒಂದು ಮುಖವನ್ನು ನೆನೆದುಕೊಂಡು ನೋಡುವುದಿಲ್ಲ? ಇಲ್ಲಿಯ ಪರಿಸ್ಥಿತಿಯನ್ನು ಕೇಳುವವರು ಯಾರು ಕೂಡ ಇಲ್ಲ. ಜನವರಿ ಫೆಬ್ರವರಿ ಅಲ್ಲ, ಇದು ನವಂಬರ್ ಡಿಸೆಂಬರ್ನಲ್ಲಿ ಮೀನು ಕಮ್ಮಿ ಯಾವಾಗಲೂ. ಹಾಂ, ಮತ್ತು ನಮಗೆ ತುಂಬ ವ್ಯವಸ್ಥೆ ಯಾರು ಕೂಡ, ನಾವು ಗೌರ್ಮೆಂಟ್ ಮುಖಾಂತರ ಮಾತನಾಡಿದ್ರು ಕೂಡ ನಮಗೆ ಏನಂತ ಒಂದು ವ್ಯವಸ್ಥೆ ಮಾಡೋದಿಲ್ಲ ಅವರು. ಹಾಗೆ ಏನು ಅವ್ಯವಸ್ಥೆ ಇದೆ ಅಂತೇಳಿ, ಏನು ಸಮಸ್ಯೆ ಇದೆ ಇಲ್ಲಿ? ಅಲ್ಲ, ನಮ್ಮದಂದರೆ ಅಲ್ವೆ ಬಾಗಿಲು ಉಂಟು, ಅಲ್ವೆ ಬಾಗಿಲು ಒಂದು ಅಲ್ಲಿ ಯಾವಾಗಲೂ ನೋಡಲು ಇದು ಮರಳು ಜಾಸ್ತಿ ಬೀಳ್ತದೆ, ಬೋಟು ಹೋಗ್ಲಿಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸರ್. ಚುನಾವಣೆ ಹತ್ರ ಬರುವಾಗ ಇಲ್ಲಿ ಬರ್ತಾರೆ ಎಲ್ಲರೂ, ಆಮೇಲೆ ಯಾರು ಬರ್ತಾರೆ? ಬರ್ತಾರೆ ಮತ್ತೆ ಹೋಗ್ತಾರೆ ಅಷ್ಟೇ, ಬಂದು ಭರವಸೆ ಕೊಟ್ಟು ಹೋಗ್ತಾರೆ, ಮತ್ತೆ ಏನು ಕೆಲಸ ಮಾಡೋದಿಲ್ಲ ಅವರು. ಈಗ ನಮ್ಮದೊಂದು ಇದು ಬೋಟು ವರ್ಷ ಜಾಸ್ತಿ ಆಗ್ತದೆ ಇಲ್ಲಿ, ಬೋಟು ಇದಾಗಲಿಕ್ಕೆ ಹ್ಯಾಂಗರ್ ಆಗಲಿಕ್ಕೆ ಸ್ಥಳ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಅಗಲು ಮಾಡಿ ಅಂದರೆ ಮಾಡೋದಿಲ್ಲ ಅವರು. ಈಗ ಸರ್ಕಾರ ನಿಮ್ಮ ಬಗ್ಗೆ ಏನಾದರೂ ಕಾಳಜಿ ವಹಿಸುತ್ತಾ, ನಿಮ್ಮ ಏನಾದರೂ ಬೇಡಿಕೆಗಳು ಈಡೇರಿಸ್ತಾರೆ? ಸರ್ಕಾರದಲ್ಲಿ ಎಂಥದ್ದು ಕೇಳುದು ನಾವು, ಪರಿಹಾರ ಕೇಳಬೇಕು. ಅವರು ಸಹ ಎಷ್ಟಂತ ಕೊಡುದು ನಮಗೆ ಪರಿಹಾರ ಎಲ್ಲ ಕೇಳಿದ್ರೆ. ಚುನಾವಣೆ ಹತ್ರ ಬರ್ತವಾಗ ಇಲ್ಲಿ ಬರ್ತಾರೆ ಶಾಸಕರೆಲ್ಲ, ಏನು ಹೇಳ್ತೀರಿ? ಬರಲಿ ಬರಲಿ, ಬಿಜೆಪಿ ಬರಬೇಕು ನಮಗೆ, ಮತ್ತೆ ಯಾವುದು ಬರೋದು ಬೇಡ, ಬಿಜೆಪಿ ಒಂದು ಬರಬೇಕು. ಅದು ಬಂದರೆ, ಮೋದಿ ಬಂದರೆ ನಮಗೆ ಒಳ್ಳೆಯದು. ಎಲ್ಲ ಬಿಜೆಪಿ ಬರೋದು, ಯಾವುದು ಕಾಂಗ್ರೆಸ್ ಇಲ್ಲವಿಲ್ಲ ಹೋಗಿದೆ. ಸಿದ್ದರಾಮಯ್ಯ ಹೋದರೆ ಹೋಗ್ತದೆ, ಬರ್ತದೆ ಕಾಂಗ್ರೆಸ್. ಏನಿಲ್ಲ, ಎಲ್ಲ ಲಂಚ, ಎಲ್ಲ ಯಾರಿಗೆ ನೋಡಿದರು ಲಂಚವೇ ಕೇಳೋದು, ಯಾವ ಕೆಲಸ ಆಗಬೇಕಾದರೂ ಲಂಚ ಕೇಳೋದು. ರೋಡು ಒಳ್ಳೇದಾಗ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಅದರ ಲಂಚಲ್ಲಿ ಏನಂತ ನಮಗೆ ಗೊತ್ತಿಲ್ಲ, ಹಳ್ಳಿ ಹಳ್ಳಿಗೆಲ್ಲ ರೋಡ್ ಆಗ್ತಾ ಇದೆ, ಅದು ಕಾಂಕ್ರೀಟ್ ರೋಡೇ ಆಗ್ತಾ ಇದೆ. ನಮ್ಮ ಪಂಚಾಯತಿಗೆ ಹೋಗಿ ಪಾಪದವರ ಮನೆ ಕೇಳಿದರೆ ಇಷ್ಟೋವರೆಗೆ ಒಂದು ಮನೆ ಸಹ ನಮ್ಮ ಪಂಚಾಯತಿ ತಣ್ಣೀರು ಪಂಥ ಪಂಚಾಯತಿಯಲ್ಲಿ ಇಷ್ಟೋವರೆಗೆ ಸಿಗಲಿಲ್ಲ. ಸರ್ಕಾರ ಇದ್ದಾರೆ, ಆದರೆ ನಮಗೆ ಇಲ್ಲಿ ಮೀನುಗಾರಿಕೆಯಲ್ಲಿ ಮೀನುಗಾರಿಕೆ ಬೋಟಿಗೆಲ್ಲ ಕೊಡ್ತಾರೆ, ನಮಗೆ ಅಂತೆಲ್ಲ. ನಾವಿಲ್ಲಿ ಬಿಸಿಲಲ್ಲಿ ಕೂತ್ಕೊಳ್ಬೇಕು, ವ್ಯಾಪಾರ ಮಾಡಬೇಕು, ಮನೆಗೆ ಹೋಗ್ಬೇಕು ಅಷ್ಟೇ. ನಮಗೆ ಸರ್ಕಾರದಿಂದ ಒಂದು ಕೂತ್ಕೊಳ್ಳಿಕ್ಕೆ ಸ್ಥಳ ಮಾಡಿದರೆ ಸಾಕು, ಬೇರೆ ಎಂತ ಬೇಡ ನಮಗೆ. ಬೆಳಗ್ಗೆ 7 ಗಂಟೆಗೆ ಬಂದರೆ ರಾತ್ರಿ 7 ಗಂಟೆಗೆ ಮನೆಗೆ ಹೋಗ್ತೇವೆ ನಾವು. ಇಲ್ಲಿ ವ್ಯಾಪಾರ ಸಹ ಇಲ್ಲ, ನಾವು ಬಿಸಿಲಿಗೆ ಇಲ್ಲಿ ಕೂತ್ಕೊಳ್ಬೇಕು. ಎಂತ ಬಿಸಿಲಿಗೆ ಕೂತ್ಕೊಂಡು ನಾವು ಹೇಗೆ ಆಗ್ಬೋದು? 100 ವರ್ಷ ಬಾಳುವವರು ನಾವು, 50 ವರ್ಷದಲ್ಲಿ ಕ್ಲೋಸ್. ನಮಗೆ ನಾವು ಬೋಟ್ನಲ್ಲಿ ಕೈ ಹಿಡಿತಿದ್ದದ್ದು, ಈಗ ಕೈ ಹಿಡಿದಿಲ್ಲ, ಮೀನು ಮಾರಾಟ ಮಾಡ್ತೇವೆ. 4-5 ವರ್ಷ ಆಯಿತು ಈಗ. ಇಲ್ಲಿ ಬಿಸಿಲಿಗೆ ಹೀಗೆ ಕೂತ್ಕೊಂಡು ಮೀನು ಮಾರೋದು ನಾವು. ನಮಗೆ ಒಂದು ಟೆಂಟ್ ಹಾಕಿ ಕೊಡುವವರು ಸಹ ಇಲ್ಲ. ಇಲ್ಲಿ ಎಲ್ಲ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಇಲ್ಲಿಂದ ಓಡಿಸ್ತಾರೆ ನಮ್ಮನ್ನು, ಆಚೆ ಹೋಗಿ ಈಚೆ ಹೋಗಿ ಅಂತ. ಹಾಂ, ಮತ್ತು ನಮಗೆ ಅಲ್ಲಿ ಎಲ್ಲಿ ಓಡಲಿಕ್ಕೆ ಸಹ ಗೊತ್ತಿಲ್ಲ. ಮಾರ್ಕೆಟ್ ಹೋದರೆ ಮಾರ್ಕೆಟ್ನಲ್ಲಿ ಮೀನು ಮಾರಲಿಕ್ಕೆ ಬಿಡುವುದಿಲ್ಲ ನಮ್ಮನ್ನು. ನಮಗೆ ಹೊಟ್ಟೆ ತುಂಬಬೇಕಾದ್ರೆ ಇಲ್ಲೇ ನಾವು ವ್ಯಾಪಾರ ಮಾಡಬೇಕು. ಮಾರ್ಕೆಟಲ್ಲೆಲ್ಲ ವಯಪುರ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಅವರು, ಅವ್ರಿಗೆಲ್ಲ ನೆರಳಿನಲ್ಲಿ ಎಲ್ಲ ಕೂತ್ಕೊಂಡು ಮಾರ್ತಾರೆ.
ನಾವಂದ್ರೆ ಹೊಟ್ಟೆ ಪಾಡಿಗೆ ಇಲ್ಲಿ ನಮ್ಗೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಬಿಡುದಿಲ್ಲ ಅಲ್ಲ, ನಾವು ಇಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತೇವೆ. ವೇದವ್ಯಾಸರು ಉತ್ತಮವಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಮಗೆ ಇದ್ದಂಥ ಕೆಲವು ಸ್ಥಳದ ಅಭಾವಗಳಲ್ಲಿ ಒಂದೇನೆಂದರೆ ಧಕ್ಕೆಯಲ್ಲಿ ಬೋಟು ನಿಲ್ಲುವಂಥ ಜಾಗಗಳು, ಅದು ಹೊಸ ಧಕ್ಕೆ ಅಂತ ಹೇಳ್ತೀವಿ. ಇದು ಬಹಳಷ್ಟು ಅದರ ಇದು ನೆನೆಗುದಿಗೆ ಬಿದ್ದಿತ್ತು, ಇನ್ನೂ ಅಲ್ಲಿ ಕೆಲಸ ಆಗಲಿಕ್ಕೆ ಬಾಕಿ ಇದೆ. ಆದರೆ ಅದು ಹಂತ ಹಂತವಾಗಿ ಆಗ್ತಾ ಇರುವ ಹಾಗೆ ನಮಗೆ ಕಾಣ್ತಾ ಇದೆ ಈಗಿನ ಸ್ಥಿತಿಗತಿಯಲ್ಲಿ. ಮತ್ತು ಒಳಗೆ ಬರುವ ಹೊರಗೆ ಹೋಗುವಂಥ ರಸ್ತೆಗಳ ಅಭಿವೃದ್ಧಿ ಅಲ್ಪ ಸ್ವಲ್ಪ ನಡೀತಾ ಇದೆ. ಅದನ್ನು ಇನ್ನೂ ಉಳಿದ ದಿನಗಳಲ್ಲಿ ವೇದವ್ಯಾಸರ ಆ ಕಡೆ ಇನ್ನಷ್ಟು ಒತ್ತು, ಅಂದರೆ ಈ ಸಿಟಿಗೆ ಯಾವ ರೀತಿ ಸ್ಮಾರ್ಟ್ ಸಿಟಿ ಅಂತೇಳಿ ಒತ್ತು ಕೊಟ್ಟು ಗಮನ ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ. ಅದೇ ರೀತಿ ಹೊಸ ಧಕ್ಕೆಯಲ್ಲಿ ಅದು ಭಾಳಷ್ಟು ಸಮಯ ನೆನೆಗುದ್ದಿಗೆ ಬಿದ್ದಿತ್ತು, ಈಗ ಸ್ವಲ್ಪ ಅಭಿವೃದ್ಧಿ ಕಾಣ್ತಾ ಇದೆ. ಅದು ಆದಷ್ಟು ಬೇಗ ಆಗಬೇಕಂತ ನಮ್ಮ ಬೇಡಿಕೆ. ಡೆವಲಪ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು, ಈಗ ಕೆಲಸ ನಡೀತಾ ಉಂಟು, ಆದಷ್ಟು ಬೇಗ ಆಗಬೇಕು. ಯಾಕಂದರೆ ತುಂಬ ಜನರಿಗೆ ಇಲ್ಲಿ ಒಂದು ಬೇಕಾದ ಐಟಮ್ ಸಿಗೋದಿಲ್ಲ, ಒಂದೇ ಕಡೆ ಒಂದು ಐಟಮ್ಸ್ ಇಲ್ಲಿ ತೆಗೆದು ಇನ್ನೊಂದು ಕಡೆ ಕಾರ್ ಸಿಟಿಗೆ ಹೋಗ್ಬೇಕು, ಇಲ್ಲಾದರೆ ಬೇರೆ ಕಡೆ ಹೋಗ್ಬೇಕು. ಭಾರಿ ಜನರಿಗೆ ತೊಂದರೆ ಆಗ್ತಾ ಉಂಟು, ಬರೋ ಜನರಿಗೆ ಒಂದೊಂದು ಕರೆಕ್ಟಾಗಿ ಒಂದೇ ಕಡೆ ಯಾವ ಐಟಮ್ ಈಗ ಸಿಗೋದಿಲ್ಲ, ಒಂದೇ ಸಮಸ್ಯೆ ಇದೆ. ಎರಡನೇ ಸಮಸ್ಯೆ ನಮಗೆಲ್ಲ ಇಲ್ಲಿ ಭಾರಿ ತೊಂದರೆ ಆಗಿದೆ, ನಮಗಿಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕಷ್ಟ. ಯಾಕೆಂದರೆ ಈಗ ಬಿಲ್ಡಿಂಗ್ ಆಗ್ತಾ ಇರುವಾಗ ಈಗ ಇಲ್ಲಿ ತಗಡು ಸೀಟ್ ಹಾಕಿದ್ದಾರೆ, ನಾವೀಗ ಒಂದು ರೋಡಿಗೆ ಬಂದಿದ್ದೇವೆ, ಆಗ ನಮಗೆ ಇಲ್ಲಿ ನಿಂತು ವ್ಯಾಪಾರ ಮಾಡಲಿಕ್ಕೆ ಕಷ್ಟ. ಅಂದರೆ ವೆಹಿಕಲ್ಸ್ ಹೋಗ್ತಾ ಉಂಟು, ವೆಹಿಕಲ್ಸ್ ಹೋಗುವಾಗ ಜನರಿಗೆ ಬಂದದಿಂದ ಐಟಮ್ ಸಿಗಲಿಕ್ಕೆ ಆಗೋದಿಲ್ಲ. ನಮಗೆ ಪಾರ್ಕಿಂಗ್ ಇಲ್ಲ ಎಲ್ಲಿ ಸಹ, ಇಲ್ಲಿ ಮಂಗಳೂರಲ್ಲಿ ಎಲ್ಲರಿಗೆ ಒಂದು ಸಮಸ್ಯೆ ಆಗಿದೆ. ಒಂದು ಸ್ಕೂಟರ್ ಟೂ ವೀಲರ್ ಕುತ್ಕೊಂಡು ಬಂದಿಟ್ಟು ಪಾರ್ಕ್ ಮಾಡುವಾಗ ಇಲ್ಲಿ ಭಾರಿ ಕಷ್ಟ ಆಗಿದೆ. ಸುಮಾರು ವರ್ಷ ಆಯಿತು ಇಲ್ಲಿ, ಭಾರಿ ತೊಂದರೆ ಆಗ್ತದೆ ನಮಗೆ, ವ್ಯಾಪಾರಕ್ಕೆ ತೊಂದರೆ ಆಗ್ತದೆ, ಮತ್ತು ವೆಹಿಕಲ್ಸ್ ಇದೆಲ್ಲ ಹೋಗಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಬಿಲ್ಡಿಂಗ್ ಆದಷ್ಟು ಬೇಗ ಆಗಬೇಕಂತಲ್ಲಿ ಇಲ್ಲ ಯಾರು ಬರುವುದಿಲ್ಲ. ನಮಗೆ ಫುಟ್ಪಾತ್ ಇರಬಾರ್ದಂತೇಳಿ ನಮಗೆ ಉಪದ್ರ ಮಾಡ್ತಾ ಇದ್ದಾರೆ, ಇಲ್ಲಿ ಯಾರು ವ್ಯಾಪಾರ ಮಾಡಬಾರ್ದು ಅಂತ ಇಲ್ಲಿ ತುಂಬ ಕಾಲ ನಮಗೆ ಉಪದ್ರ ಎಲ್ಲ ಮಾಡ್ತಾ ಇದ್ದಾರೆ. ಅದು ನಮ್ಮದು ಯೂನಿಯನ್ ಎಲ್ಲ ಅಂತಲ್ಲ, ಆದ ಕಾರಣ ನಾವು ಇಷ್ಟು ವ್ಯಾಪಾರ ಇಲ್ಲಿ ಮಾಡುವುದು. ಯೂನಿಯನ್ ಇಲ್ಲದಿದ್ದರೆ ನಾವು ಇಷ್ಟು ವ್ಯಾಪಾರ ಮಾಡಲಿಕ್ಕೆ ಇಲ್ಲ, ಇಲ್ಲಿ ಭಾಳ ಕಷ್ಟ, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲ. ಈಗ ಮಾರ್ಕೆಟ್ ಆದರೆ ಅದರೊಳಗೆ ಅವಕಾಶ ಕೊಡ್ತಾರೆ, ಅದರ ಒಳಗೆ ಅವಕಾಶ ಕೊಡುವುದಾದರೆ 25 ಲಕ್ಷ ಎಲ್ಲ ಕೊಡಬೇಕು, ಅದು 30 ವರ್ಷ ಎಗ್ರಿಮೆಂಟ್ ಉಂಟಂತ ಹೇಳ್ತಾರೆ. ಆಮೇಲೆ ಅದು ನಾವು ಕೊಟ್ಟ ದುಡ್ಡು ಅದು ನಮಗೆ ಸಿಕ್ಕುವುದಿಲ್ಲ ಅಂತ, 25 ಲಕ್ಷ ಕೊಟ್ಟರು ಅದು ನಮಗೆ ಮತ್ತೆ ಸಿಕ್ಕುವುದಿಲ್ಲ 25 ಲಕ್ಷ. ಆಗ ಈ ಬಡವರಲ್ಲಿ 25 ಲಕ್ಷ ಎಲ್ಲ ಕೊಟ್ಟು ಅಂಗಡಿ ಯಾವ ಥರ ಮಾಡಬೇಕು ನಾವು, ತುಂಬ ಕಷ್ಟ ಉಂಟು. ಇಲ್ಲಿ ವ್ಯಾಪಾರ ಮಾಡಿದ್ರೆ ಒಂದು 500 ರೂಪಾಯಿ ಸಿಕ್ಕಿದ್ರೆ ನಮಗೆ ಭಾಳ ಕಷ್ಟ. ನಾವು ಈ ಪಾಪದವರು ಬಾಡಿಗೆ ಮನೆ ಕೊಡಬೇಕು, ಕರೆಂಟ್ ಬಿಲ್ ಕೊಡಬೇಕು, ನಾವು ಹೊಟ್ಟೆ ತುಂಬಬೇಕು, ಇದೆಲ್ಲ ಹಾಗೆ ನಾವು 8 ಮಕ್ಕಳನ್ನು ಸಾಕಬೇಕು, ಇದರಲ್ಲಿ ಹಾಗೆ ನಾವು ಮಾರ್ಬೋದು. ನಮಗೆಲ್ಲ ಇಲ್ಲಿ ನಿಂತಲ್ಲಿ ಬಾಕಿ ಆಗಿದೆ, ಏನು ಆದರೂ ವೈಪು ಇಲ್ಲಾಂದ್ರೆ ಇಲ್ಲ, ಬಾಡಿಗೆ ವಿಷಯದಲ್ಲಿ ಕೇಳಲಿಕ್ಕೆ ಇಲ್ಲ, ಹಾಗೆ ಆಗಿದೆ. ಎಲ್ಲ ಜಾಸ್ತಿ ಆಗಿದೆ, 3 ವೀಲರ್ ಗಾಡಿ ಮತ್ತು 4 ವೀಲರ್ ಗಾಡಿ ಜಾಸ್ತಿ ಆಗಿದೆ. ಆದರೂ ಕೂಡ ಏನು ಮಾಡೋದು, ಪರಿಸ್ಥಿತಿ ನಮ್ಮದು ಸ್ವಲ್ಪ ತುಂಬ ಡಲ್ ಆಗಿದೆ ಪರಿಸ್ಥಿತಿ, ಏನು ಹೇಳಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಈಗ ತುಂಬ ಕಷ್ಟ ಆಗಿದೆ. 4 ವರ್ಷದ ಅವಧಿಯಲ್ಲಿ BJP ಸರ್ಕಾರ ಇದೆ, ಮಂಗಳೂರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಏನಾದರೂ ಸರ್ಕಾರ? ಬದಲಾವಣೆಯಲ್ಲಿ ಎಂಥದ್ದು ಬದಲಾವಣೆ, ಒಂದು ಅದೇ ರೋಡ್ ಸೈಡ್ ಒಂದು ಕೆಲಸ ಎಲ್ಲ ಒಂದು ಆಗ್ತಾ ಉಂಟು, ಅದರಿಂದ ನಮಗೆ ತುಂಬ ಕಷ್ಟ ಆಗಿದೆ. ಈಗ ಮುಂದೆ ಬರುವಾರಾದರೆ ಅಭಿವೃದ್ಧಿ ಮಾಡಲಿ, ಅದು ದೇವರದಿಂದ ನೋಡಬೇಕು. ಈಗ ಯಾವ ಅಭಿವೃದ್ಧಿಯಿಂದ ಒಳ್ಳೆಯ ಪಕ್ಷದಲ್ಲಿ ಬರ್ತದೆ ನೋಡಬೇಕು. ಆದರೂ ಆದಷ್ಟು ಬೇಗ ಚೇಂಜಸ್ ಆಗಬೇಕು, ಚೇಂಜಸ್ ಆದರೆ ಒಳ್ಳೆಯದು. ಅದೇ ಒಂದು ಇದರಲ್ಲಿ ನಿಂತರೆ ತುಂಬ ಕಷ್ಟ ಉಂಟಲ್ಲ. ಸ್ಮಾರ್ಟ್ ಸಿಟಿ ಮತ್ತು ಪಾಲಿಕೆಯಿಂದ ನಡೆಯುವಂಥ ಕಾಮಗಾರಿಗಳು ಅದು ಲೋಪದೋಷಗಳಿಂದ ಕೂಡಿದೆ, ಸಂಪೂರ್ಣವಾಗಿ ಪ್ಲ್ಯಾನ್ ಮಾಡಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಇಡೀ ಮಂಗಳೂರಿನ ನಗರದ ಜನರು ಹೇಳ್ತಾ ಇರುವಂಥದ್ದು. ನಾವೀಗ ಮಲ್ಲಿಕಟ್ಟೆಯಿಂದ ಕದ್ರಿಕಾಯಿ ಬಟ್ಟಲ್ ಸಂಪರ್ಕಿಸುವಂಥ ರಸ್ತೆಯಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು, ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸ್ಥಳೀಯರ ಜೊತೆ ಮೊದಲಾಗಿ ಮಾತಾಡ್ತೀನಿ. ಹೌದು, ಇದು ಕೈ ಬಟ್ಲು ಎಲ್ಲಿ ನೋಡಿ, ಫ್ಲ್ಯಾಟ್ಸ್ ಉಂಟು, ಎಲ್ಲ ಅಪಾರ್ಟ್ಮೆಂಟ್ ಆದರೆ ವೆಹಿಕಲ್ಸ್ ಇದೆ, ಏನು ಸೌಕಿಲ್ದ ಆದರೆ ಅವರಿಗೆ ತಗೊಳ್ಳೋರಿಗೆ ಭಾರಿ ಕಷ್ಟ ಆಗ್ತದೆ. ಆಂಬ್ಯುಲೆನ್ಸ್ ಇಡಬೇಕಾಗ್ತದೆ, ಹೊರಗೆ ಗ್ಯಾಸ್ ಬರಬೇಕು, ಮತ್ತು ಕಾರ್ಪೊರೇಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಾರಿ ಬರಬೇಕು. ಆದಷ್ಟು ಬೇಗ ಮಾಡಿದ್ರೆ ಒಳ್ಳೆಯದು, ಮಾಡ್ತಾಯಿದ್ದಾರೆ. ಆದರೂ ಸ್ವಲ್ಪ ಈ ಎಲೆಕ್ಟ್ರಿಕ್ ಕಂಬ ತೆಗೆದೇ ಇದು ಮಾಡಲಿಕ್ಕಾಗೋದು, ಇಷ್ಟು ಆಗ್ತಿತ್ತು.
ಎರಡು ಫುಲ್ ಶಿಫ್ಟ್ ಆಗಬೇಕು ಅಷ್ಟೇ. ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಈ ವರ್ಕ್ ಪ್ಲ್ಯಾನ್ ಆಗಿ ಆಗ್ತಾ ಇಲ್ಲ ಅಂತ ಹೇಳಿ, ಏನು ಪ್ಲ್ಯಾನ್ ವರ್ಕ್ ಸರಿ ಆಗ್ತಾ ಇಲ್ಲ ಅಂತ? ಅಂದರೆ ನೀವು ಫಸ್ಟ್ ಆಫ್ ಆಲ್ ನೋಡ್ಬೋದು ಲೆವೆಲ್ ಲೆವೆಲ್ ಇದು ನನಗೆ ಏನು ನೋಡಿ, ಈ ಫ್ಲ್ಯಾಟಿಗೆ ನೋಡಿ ಎಷ್ಟು ಡೀಪ್ ಬಂದಿದೆ. ಹಾಗೆ ನೋಡಲಿಕ್ಕೆ ಹೋದರೆ ಎಲ್ಲರಿಗೆ ಡೀಪ್ ಉಂಟು. ಹಾಗೆ ನನಗೆ ಅದರದೊಂದು ಲೆವೆಲ್ ಇದೊಂದು ಇದುಂಟು, ಸಮಸ್ಯೆ ಆಗಿದೆ ಅಂತ ಕಾಣ್ತದೆ ಲೆವೆಲಿದು. ಮತ್ತು ನಮ್ಮದು ಸೈಡ್ ಈಗ ಅವರು ಹೇಳಿದರು 6 ಮೀಟರ್ ಕಾಂಕ್ರೀಟ್ ಅಂತ. 6 ಮೀಟರ್ ಕಾಂಕ್ರೀಟಿಂದ ಅವರು 4 ಮೀಟರಿಗೆ ಬಂದಿದ್ದಾರೆ. ಯಾಕೆಂದರೆ ಮತ್ತೆ 1 ಮೀಟರ್ ಇಂಟರ್ಲಾಕ್ ಆಗ್ತಾರಂತೆ, ಯಾಕೆಂದರೆ ಇಲ್ಲಿ ಜಲಸಿರಿ ಅವ್ರದ್ದು ಪೈಪ್ ವಾಟರ್ ಪೈಪ್ ಲೈನ್ ಆಗಲಿಲ್ಲಂತೆ, ಅದು ಮಾಡಲಿಕ್ಕೆ ಉಂಟಂತೆ. ನಾನೆಲ್ಲ ಅದು ಮುಂಚೆ ಮಾಡಿ ಮತ್ತೆ ಕಾಂಕ್ರೀಟ್ ಮಾಡ್ಬೋದಿತ್ತು. ಆಗ ಒಂದು ಪುನಃ ಆಗಿಬೇಕಂತ ಹೇಳಿ ಇಲ್ಲಲ್ಲ, ಯಾಕೆಂದರೆ ಇಲ್ಲಿ ಸ್ಥಳೀಯವರಿಗೆ ತುಂಬ ಸಮಸ್ಯೆ ಆಗ್ತದೆ ಈಗ ಪುನಃ ಆಗಿಲಿಕ್ಕೆ ಹೋದರೆ. ಈಗ ನನಗೆ ಕಂಡ್ರೆ 4 ಮೀಟರ್ ಕಾಂಕ್ರೀಟಲ್ಲಿ 2 ಗಾಡಿ ಪಾಸ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಅಂತ ನನಗೆ ಸಹ ಇದಾಗ್ತದೆ. ಹಾಗೆ ಮುಂಚೆ ಸೈಡಿಗಿದು ಫಸ್ಟ್ ಮಾಡಿ ಮತ್ತು ಅವರಿಗೆ ಕಾಂಕ್ರೀಟ್ ಮಾಡ್ಬೋದಿತ್ತು ಪ್ಲಾನಲ್ಲಿ. ಅಂದರೆ ಒಂದು ಪ್ಲಾನ್ ಇಲ್ಲ, ಯಾಕೆಂದರೆ ಕಾಂಟ್ರಾಕ್ಟರ್ ಬೇರೆ ಬೇರೆ, ಲೆವೆಲಿದು ಕಾಂಟ್ರಾಕ್ಟರ್ ಬೇರೆ, ಇದು ಕಾಂಕ್ರೀಟ್ ಕಾಂಟ್ರಾಕ್ಟರ್ ಬೇರೆ, ಅದು ಹಾಗೆ ಹಾಗೆ ಸ್ವಲ್ಪ ಅವರಲ್ಲಿ ಕಮ್ಯುನಿಕೇಷನ್ ಸ್ವಲ್ಪ ಪ್ರಾಬ್ಲಮ್ ಕೋಆರ್ಡಿನೇಷನ್. ಹೌದು, ಹಾಗೆ ಸ್ವಲ್ಪ ಎಲ್ಲ ಸರಿ ಮಾಡಿ ಮಾಡಿದರೆ ಸರಿ ಆಗ್ತಿತ್ತು. ಸರ್, ನೀವು ಹೇಳಿ ಈಗ 100,000 ರೂಪಾಯಿ ಖರ್ಚು ಮಾಡಿ ರೋಡ್ ಮಾಡ್ತಾರೆ, ಮತ್ತೆ ಕೆಲ ಸಮಯದ ಮೇಲೆ ಮತ್ತೆ ಆಗಿತ್ತಾರೆ, ಯಾಕೆ ಈ ಥರ ವ್ಯಸ್ತ ಆಗ್ತಾ ಇದೆ? ನಿಮಗೆ ಇಲ್ಲಿ ಲೋಕಲಾಗಿ ಏನು ಸಮಸ್ಯೆ ಆಗ್ತಿದೆ? ಅದೇ ಒಳ್ಳೆ ಪ್ಲ್ಯಾನ್ ಮೊದಲೇ ಮಾಡಿದರೆ ನೋಡಿ, ಈ ರೋಡಿನ ಒಳಗಡೆ ಅನೇಕ ವೈರ್ಗಳು ಹೋಗಿದೆ, ಪೈಪ್ ಲೈನ್ಸ್ಗಳು ಹೋಗಿವೆ, ಅದರಂಥ ಇಂಟರ್ನೆಟ್ ವೈರ್ಗಳು ಹೋಗಿದೆ, ಇತ್ತೀಚೆಗೆ ಗೇಲ್ ಪೈಪ್ ಲೈನ್ ಕೂಡ ಹೋಗಿದೆ. ಇದನ್ನೆಲ್ಲ ಒಂದು ರೀತಿಯ ಮೊದಲೇ ಒಂದು ರೀತಿಯ ಪ್ಲ್ಯಾನ್ ಮಾಡಿದರೆ, ಅದಕ್ಕೆ ಕೆಳಗಡೆ ಪೈಪ್ಸನ್ನೆಲ್ಲ ಹಾಕಿದರೆ, ಇನ್ನು ಮುಂದೆ ಈ ರೋಡನ್ನು ಅಗೆಯುವ ಆಗದಾಗೆ ಈ ಇದರಲ್ಲೆಲ್ಲಗಳನ್ನು ಪಾಸ್ ಮಾಡ್ಬೋದಿತ್ತು. ಈಗ ನೋಡಿ ನಾವು ಯಾರಿಂದ ಪ್ರೆಸೆಂಟ್ ಟೆಕ್ನಾಲಜಿ, ಈ ಇಷ್ಟೆಲ್ಲ ಟೆಕ್ನಾಲಜಿ ಬೆಳವಣಿಗೆ ಆಗುವಾಗ ಯಾಕೆ ಇದನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಲಿಲ್ಲ? ಕೇವಲ ಎರಡೂ ಸೈಡಲ್ಲಿ ಬೇಕಷ್ಟು ಪೈಪ್ ಲೈನ್ಗಳನ್ನು ಹಾಕಿ ಮುಂದೆ ಯಾವುದೇ ರೀತಿಯ ವೈರ್ಗಳನ್ನು ಅದೇ ಪೈಪ್ ಲೈನಲ್ಲಿ ಪಾಸ್ ಮಾಡಿದ್ದರೆ ಮುಂದೆ ಈ ರೋಡನ್ನು ಅಗೆಯುವ ಕೆಲಸನೇ ಬರುವುದಿಲ್ಲಲ್ಲ. ಈಗ ಕೂಡ ರೋಡ್ ಆಗುವಾಗ ಇದನ್ನು ಯಾಕೆ ಯೋಚಿಸ್ತಾ ಇಲ್ಲ? ಭಾಗದಲ್ಲಿ ಏನು ಸ್ಮಾರ್ಟ್ ಸಿಟಿ ಯೋಜನೆ ಏನಾಗ್ತಾ ಇದೆ, ಅದು ಕರೆಕ್ಟ್ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ, ಅದೇ ರೀತಿ ಪ್ರೀ ಪ್ಲಾನ್ಡ್ ಆಗಿ ಆಗ್ತಾ ಇಲ್ಲ. ನಾವು ಏನು ಅಂದರೆ ಅವರು ಕೆಲಸ ಮಾಡಲಿಕ್ಕೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಂತ ಹೇಳಿ ಹೋಗ್ತಾರೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಆಗ್ತಾ ಇಲ್ಲ, ಅಂದರೆ ಪ್ಲಾನಿಂಗ್ ಕರೆಕ್ಟ್ ಆಗಿ ಇಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 2 ದಿನಗಳ ಮುಂಚೆ ನಾವು ನೋಡಿರ್ಬೋದು, ಏನು ಬಲ್ಮಠ ಅಂತ ಹೇಳುವಂಥ ಒಂದು ಪ್ರದೇಶದಲ್ಲಿ ಒಂದು ಏನು ಪ್ಲೇಸಸ್ಸನ್ನು ಅಗ್ದಿರ್ತಾರೆ, ಆದರೆ ಅದು ಮುಚ್ಚದೇ ಇರೋದ್ರಿಂದಾಗಿ ಅಲ್ಲೊಂದು ಮಹಿಳೆ ಬಿದ್ದು ಗಾಯ ಆಗಿರುವಂಥದ್ದನ್ನು ನಾವು ಕಾಣಬಹುದು. ಸೊ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ, ಈಗ ಸ್ಮಾರ್ಟ್ ಸಿಟಿ ಅಂತ ಹೇಳುವಾಗ ಸ್ಮಾರ್ಟ್ ಆಗಿ ನಾವು ಪ್ಲಾನ್ ಮಾಡಿ ಅದನ್ನು ಇನಿಷಿಯೇಟಿವ್ ಅನ್ನು ತಗೊಳ್ಬೇಕಾಗ್ತದೆ. ಮತ್ತು ಅದು ಬಿಟ್ಟರೆ ಈ ಒಂದು ಭಾಗದಲ್ಲಿ ಅಂದರೆ ಏನು ಈ ಒಂದು ಸೌತ್ ಏರಿಯಾ ಏನಿದೆ ದಕ್ಷಿಣ ಕನ್ನಡದ್ದು, ಅದು ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ, ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ, ಆದರೆ ಪ್ಲಾನಿಂಗ್ ವಿಷಯದಲ್ಲಿ ಏನೋ ಕೊರತೆ ಇದೆ ಅಂತ ಹೇಳ್ಬೋದು. ಧರ್ಮ ಜಾತಿ ಜನಕ್ಕಿಂತ ಸಹ ಆ ನಮ್ಮ ಸ್ಥಾನ ನೋಡಬೇಕು. ಸ್ಥಾನ ಯಾಕೆ ನೋಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಈಗ ಜಾಸ್ತಿ ಇರೋದು ಸಹ ಧರ್ಮ ಸಂಘಟನೆ ಸಂಘಗಳಲ್ಲೇ ಇದೆ. ಅದಕ್ಕಿಂತ ನಾವು ಯಾವುದು ಒಳ್ಳೆಯದಿದೆ ಅದಕ್ಕೆ ಓಟ್ ಹಾಕೋದು ಮುಖ್ಯ. ಧರ್ಮ ಸಂಘಟನೆ ಬೇಕು, ಅದಕ್ಕಿಂತ ಹೆಚ್ಚಾಗಿ ನಮಗೆ ಅನ್ನೋದು ಬುದ್ಧಿವಂತರ ಈಗ ಎಜುಕೇಟೆಡ್ ಪರ್ಸನ್ ಆಗಿರೋರು, ಅದಕ್ಕೆಲ್ಲಕ್ಕಿಂತ ಜಾಸ್ತಿಯಾಗಿ ಒಂದು ರೇಂಜಿಗೆ ನಮಗೆ ಯಾವುದು ಯಾವ ಸಂಘಟನೆ ಅವರಲ್ಲಿ ಧರ್ಮದಿಂದ ನೋಡೋದಕ್ಕಿಂತ ಯಾರು ಬಂದರೆ ಒಳ್ಳೆಯದು ಅನ್ನಿಸ್ತದೆ ಅವರಿಗೆ ಓಟ್ ಹಾಕೋದು ಒಳ್ಳೆಯದು ಅಂತ ಅನ್ನಿಸ್ತದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಚಿಂಚು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಪ್ರಮುಖವಾಗಿ ನಾವೀಗ ಮಂಗಳೂರಿನ ಹೃದಯ ಭಾಗದಲ್ಲಿದ್ದೀವಿ. ಹೃದಯ ಭಾಗ ಆದಂಥ ಕ್ಲಾಕ್ ಟವರ್ನಲ್ಲಿ ರಾಜಾಜಿ ಪಾರ್ಕನ್ನು ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡಿರುವಂಥದ್ದು ಶಾಸಕ ವೇದವ್ಯಾಸ ಕಾಮತ್ ಅವರ ಕಾಲಾವಧಿಯಲ್ಲಿ ಆದಂಥ ಅತಿ ಶ್ರೇಷ್ಠ ಪಾರ್ಕ್ ಇದು ಅನ್ನೋದು ಕೂಡ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಆದರೆ ಮಂಗಳೂರು ನಗರದಲ್ಲಿ ಉದ್ಯೋಗ ಅವಕಾಶಗಳು ಇಲ್ಲ ಅನ್ನೋದು ಕೆಲ ಯುವ ಜನರ ಮಾತು. ನಮ್ಮ ಜೊತೆ ಇಬ್ಬರು ಯುವಕರಿದ್ದಾರೆ, ಮಾತಾಡ್ತೀನಿ. ಇವಾಗ ಮಂಗಳೂರಿನಲ್ಲಿ ಬಹಳಷ್ಟು ಉದ್ಯೋಗ ಅವಕಾಶ ಇಲ್ಲ ಅನ್ನೋದು ಮಾತಿದೆ, ಏನು ಹೇಳ್ತಿದ್ರ ಬಗ್ಗೆ ಏನು ನಿರೀಕ್ಷೆ ಇಟ್ಟಿದ್ದೀರಿ ಮುಂದಿನ ಸರ್ಕಾರದಲ್ಲಿ? ಮುಂದಿನ ಸರ್ಕಾರ ಅಂದರೆ ಯೂತ್ ನಮಗೆ ಏನೋ ಒಂದು ಹೆಲ್ಪ್ ಆಗಬೇಕಂದ್ರೆ
ಇಲ್ಲಾದ್ರೆ ಬೇರೆ ಕಡೆ ಹೋಗಿ ಬೆಂಗಳೂರು ಅಥವಾ ಬೇರೆ ಸಿಟಿಯಲ್ಲಿ ನಾವು ಇದು ಕಲಿಬೇಕಾಗುತ್ತೆ, ಜಾಬ್ ಹುಡುಕಬೇಕಾಗುತ್ತೆ. ಇಲ್ಲಿ ಮಂಗಳೂರಲ್ಲಿ ಎಷ್ಟು ದೊಡ್ಡ ಸಿಟಿ ಆದರೂ ಯಾವುದೇ ಜಾಬ್ ಅಷ್ಟೊಂದು ಸಿಗುವುದಿಲ್ಲ ನಮಗೆ ಬೇಕಾಗುವಂಥದ್ದು. ಇವಾಗ ನೀವೊಬ್ಬರು ಸ್ಟೂಡೆಂಟ್ ಆಗಿ ಮುಂದೆ ವೋಟ್ ಹಾಕೋರಾಗಿ ಏನು ಸರ್ಕಾರನ ಎಕ್ಸ್ಪೆಕ್ಟೇಷನ್ ಇಡ್ತೀರಿ ಅಂತ? ಈಗ ಮುಂದೆ ಬರುವ ಚುನಾವಣೆಯಲ್ಲಿ ಹೆಚ್ಚು ಮಂಗಳೂರಿಗೆ ಸಪೋರ್ಟ್ ಮಾಡುವಂಥ ಇದು ಸರ್ಕಾರ ಬರಬೇಕಂತ ಭಾವಿಸ್ತೇನೆ. ಯಾಕೆಂದರೆ ಇಲ್ಲಿ ಮಂಗಳೂರಿನಲ್ಲಿ ಕೆಲಸಕ್ಕಾಗಿ ಬೇರೆ ಪ್ರದೇಶಗಳಿಗೆಲ್ಲ ಹೋಗ್ತಿದ್ದಾರೆ, ಹಾಗಾಗಿ ಇಲ್ಲಿಗೆ ಹೆಚ್ಚಿನ ಇದು ಸೌಲಭ್ಯ ಸಿಗಬೇಕಂತ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಾವೀಗ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ರಾಜಾಜಿ ಪಾರ್ಕ್ನಲ್ಲಿದ್ದೇವೆ. ಪ್ರಮುಖವಾಗಿ ಮಂಗಳೂರು ನಗರದ ಯುವ ಜನತೆ ಹೇಳುವಂಥದ್ದು, ಮಂಗಳೂರಲ್ಲಿ ಬಹಳಷ್ಟು ಉದ್ಯೋಗ ಅವಕಾಶಗಳು ಬೇಕು, ITBT ಕಂಪನಿಗಳು ಮಂಗಳೂರಿಗೆ ಬಂದರೆ ನಾವು ಇಲ್ಲೇ ಕಲಿತು ಇಲ್ಲೇ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅನಂತರವಾಗಿ ಇಲ್ಲೇ ಜಾಬ್ಗೆ ಹೋಗ್ಬೋದು ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಕೆಲ ಯುವಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಯುವ ಮತದಾರರಿದ್ದೀರಿ, ಮುಂದೆ ಬರುವಂಥ ಸರ್ಕಾರ ಯಾವ ರೀತಿಯಾಗಿ ಇರಬೇಕು ಅಂತ ಅನಿಸುತ್ತೆ? ಅದೇ ಸರ್, ಅಂದರೆ ಮುಂದೆ ಬರುವ ಸರ್ಕಾರ ಹೇಗಿರಬೇಕಂದ್ರೆ ಮುಖ್ಯವಾಗಿ ಯುವಕರು, ಈಗ ಮುಂದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ಹೇಳುವಾಗೆ ಯುವಕರಿಗೆ ಈಗ ಕೆಲಸದಲ್ಲಿ ತುಂಬ ಕಷ್ಟ ಆಗ್ತುಂಟು. ಹುಡುಕ್ತಿದ್ದಾರೆ ಸಿಗ್ತಿಲ್ಲ, ಇನ್ನೆಲ್ಲ ಇಂಟರ್ವ್ಯೂ ಹೋಗ್ತಿದ್ದಾರೆ, ಫೇಲ್ ಆಗ್ತಿದ್ದಾರೆ. ಇಲ್ಲೇ ಕೆಲಸ ಸಿಗಬೇಕು, ಮುಖ್ಯವಾಗಿ ಎಲ್ಲ ಯುವಕರಿಗೆ ಇಲ್ಲೇ ಕೆಲಸ ಸಿಗಬೇಕು, ಇಲ್ಲೇ ಅವರಿಗೆ ಕೆಲಸ ಆಗಬೇಕು. ಎಲ್ಲಿ ಯಾರೆಲ್ಲ ಅವಕಾಶ ವಂಚಿತರಿದ್ದಾರೆ ಅಂಥವರನ್ನು ಮುಂದೆ ತರಬೇಕು, ಅಂಥ ಸರ್ಕಾರ ಬರಬೇಕು ಸರ್. ವಿದೌಟ್ ಕರಪ್ಷನ್ ಇರಬೇಕು, ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿ ಅಪರ್ಚುನಿಟಿ ಇಡಬೇಕು. ಯಾವುದೇ ST SC OBC ಅಂತ ಅಪರ್ಚುನಿಟಿ ಕೊಡಬಾರ್ದು, ಅಂದರೆ ಎಲ್ಲರೂ ಎಜುಕೇಷನ್ ಈಕ್ವಲ್ ಪಡಿತಾರಲ್ಲ, ಹಾಗಾಗಿ ಎಲ್ಲರಿಗೂ ಈಕ್ವಲ್ ಆಗಿ ಕೊಡಬೇಕು ಅಪರ್ಚುನಿಟಿ. ಅದು ಇವಾಗ ತುಂಬ ಮಂದಿ ಹೇಳೋದು ಮಂಗಳೂರಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆ ಇದೆ ಅಂತೇಳಿ, ಹೌದಾ, ಹೇಗೆ ಅನಿಸುತ್ತೆ? ಹೊಸ ಹೊಸ ಎಜುಕೇಷನನ್ನು ಸಿಟಿಯಲ್ಲೇ ಇಂಟ್ರೊಡ್ಯೂಸ್ ಮಾಡೋ ಬದಲು ಇಂಥ ಚಿಕ್ಕ ಚಿಕ್ಕ ಸಿಟಿಯಲ್ಲೂ ಇಂಟ್ರೊಡ್ಯೂಸ್ ಮಾಡ್ಬೋದು, ಆಗ ಇಲ್ಲಿ ಕೂಡ ಡೆವಲಪ್ ಆಗ್ತದಲ್ಲ. ಹಾಗೆ ಸರ್, ಇವಾಗ ಮಂಗಳೂರು ಸಿಟಿ ಬಹಳಷ್ಟು ಡೆವಲಪ್ ಆಗ್ತಾ ಇದೆ, ಏನು ಹೇಳ್ತೀರಿ, ಯಾವ ರೀತಿಯಾಗಿ ಮುಂದೆ ಎಕ್ಸ್ಪೆಕ್ಟೇಷನ್ ಇದೆ ಅಂತೇಳಿ? ಈಗ ನಾನು ಇಲ್ಲಿ ಬಂದು 20 ವರ್ಷ ಆಯಿತು, ನಾನು ಆ್ಯಕ್ಚುಲಿ ಕಾಸಗೋಡ್ನವ. ಇಲ್ಲಿ ನಾನಿಲ್ಲಿ ಬರುವಾಗ ಅಷ್ಟೇನಿಲ್ಲಿ ಇಂಪ್ರೂವ್ ಇರಲಿಲ್ಲ 20 ವರ್ಷ ಮೊದಲು, ಈಗ ಆ ಮಟ್ಟ ನೋಡಿದರೆ ತುಂಬ ಡೆವಲಪ್ ಆಗಿದೆ. ಆದರೂ ಕೂಡ ಕೆಲವು ಫುಟ್ಪಾತ್ಗಳೆಲ್ಲ ಬಾಕಿ ಇದೆ ಅಂತ ಕಾಣ್ತದೆ ನನ್ನ ವಯಸ್ಸಿಗೆ. ನಾನು ಡೈಲಿ ಬಸ್ಸಿಗೆ ಓಡಾಡ್ತಾ ಇರ್ತೇನೆ, ರೈಲ್ವೆ ಸ್ಟಾಪ್ ಓಡಾಡ್ತಾ ಇರ್ತೇನೆ. ಅದಕ್ಕನ್ನ ಇನ್ನೂ ಸ್ವಲ್ಪ ಆಗಬೇಕು ಅಂತ ನಮ್ಮ ಒಂದು ಇದು, ಮತ್ತು ಇಲ್ಲಿನ BJP ಸರ್ಕಾರ ಒಳ್ಳೆಯದು ಮಾಡ್ತದೆ ಅಂತ ಕಾಣ್ತದೆ ಈಗ ನೋಡೋದು. ಇವಾಗ ರಸ್ತೆಗಳಲ್ಲಿ ಹೇಗಿದೆ ಅಂತೇಳಿ? ರಸ್ತೆಗಳು ಚೆನ್ನಾಗಿದೆ ಅಂತ ಕಾಣ್ತಾ ಇಲ್ಲಿ. ಸಿಟಿಯಲ್ಲಿ ಒಳಗೆ ಚೆನ್ನಾಗಿದೆ ನೋಡೋ ಮಟ್ಟಿಗೆ. ಇದು ಸೈಡ್ ಫುಟ್ಪಾತಲ್ಲಿ ಇನ್ನೂ ಸಕಲ ಕಡೆ ಬಾಕಿ ಇದೆ ಅಲ್ಲಲ್ಲಿ, ಮತ್ತು ಕೇಬಲ್ನ ವರ್ಕ್ ಎಲ್ಲ ರೋಡು ಒಮ್ಮೆ ಮಾಡಿದರೆ ಮತ್ತೆ ಕೇಬಲ್ನವರು ಉದಾಹರಣೆ ರೈಲ್ವೆ ಕಾಲೋನಿಯವರಿಗೆ ಇಲ್ಲ ಒಮ್ಮೆ ರೋಡ್ ಮಾಡ್ತಾರೆ ಮತ್ತು ಅದನ್ನು ಕಟ್ ಮಾಡಿ ಮತ್ತು ಇದು ಮಾಡ್ತಾರೆ, ರೀ ಮಾಡ್ತಾರೆ, ಆಗ ಅದು ಮುಚ್ಚುವುದಿಲ್ಲ ಮತ್ತೆ ಕರೆಕ್ಟಾಗಿ. ಮತ್ತು ಹೊಂಡಗಳೆಲ್ಲ ಕೆಲವು ಕಡೆ ಬಾಕಿ ಇದೆ. ರೋಡುಗಳೆಲ್ಲ ನೋಡಬೇಕು ಅಲ್ಲಿ ಚೆಂದಾಗಿದೆ, ಅಂದರೆ 20 ವರ್ಷಕ್ಕಿಂತ ನೋಡಿದರೆ ಈಗ ತುಂಬ ಡೆವಲಪ್ ಆಗಿದೆ. ಮಂಗಳೂರಿನ ರಾಜಕೀಯ ಇತಿಹಾಸವನ್ನು ಗಮನಿಸ್ತಾ ಹೋದರೆ ಈ ಕ್ಷೇತ್ರದಲ್ಲಿ 2ಕ್ಕಿಂತ ಹೆಚ್ಚು ಬಾರಿ ಯಾರಿಗೂ ಕೂಡ ಅಧಿಕಾರವನ್ನು ಮಂಗಳೂರಿನ ಜನ ಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಅಧಿಕಾರ ಏರಿಳಿತವನ್ನು ಕಂಡಿರುವಂಥದ್ದು. ಹಾಗಾಗಿ 2023 ಚುನಾವಣೆಯಲ್ಲಿ ಜನ ಯಾರಿಗೆ ಮಣೆ ಹಾಕ್ತಾರೆ ಎಂಬುದನ್ನು ಕಾದ್ನೋಡಬೇಕಾಗಿದೆ. ಯಾಕೆಂದರೆ ಮಂಗಳೂರಲ್ಲಿ ಬಹಳಷ್ಟು ಸವಾಲುಗಳು ಇರುವಂಥದ್ದು. ಮಂಗಳೂರು ಬೆಳೆಯುತ್ತಿರುವಂಥ, ಅತಿ ವೇಗವಾಗಿ ಬೆಳೆಯುತ್ತಿರುವಂಥ ನಗರ, ಮತ್ತು ಸಾಕಷ್ಟು ಉದ್ಯೋಗ ಅವಕಾಶಗಳನ್ನು ಮಂಗಳೂರಲ್ಲಿ ಕಲ್ಪಿಸಿಕೊಡೋಕ್ಕಾಗತ್ತೆ. ಹಾಗಾಗಿ ಇಲ್ಲಿನ ಶಾಸಕರು ಮತ್ತು ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಎಂಬ ಆಗ್ರಹವನ್ನು ಕೂಡ ಇಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 2023 ಮಂಗಳೂರು ದಕ್ಷಿಣ ಕ್ಷೇತ್ರದ ಕದನ ಏನಿದೆ ಅದು ಬಹಳಷ್ಟು ಕುತೂಹಲವನ್ನು ಕೇಳಿಸಿರುವಂಥದ್ದು. ಈ ಬಾರಿ ಜನ ಯಾರಿಗೆ ಮಣೆ ಹಾಕ್ತಾರೆ, ಯಾರಿಗೆ ಮತ್ತೆ ಮತ ಹಾಕಿ ತಮ್ಮ ಅಭ್ಯರ್ಥಿಯನ್ನು ವಿಧಾನಸಭೆ ಕಳಿಸ್ತಾರೆ ಎಂಬುದನ್ನು ಕಾದ್ನೋಡಬೇಕಾಗಿದೆ. ಇದು News 18 ಇವತ್ತಿನ ಜನ ಮನ ಮತ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ News 18 ಕನ್ನಡ ನೋಡ್ತಾ ಇರಿ. ಜಾಲ ನಮ್ಮದು, ಬಲ ನಿಮ್ಮದು.